ಗುಜರಾತ್ನ ರಾಜ್ಕೋಟ್ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ. ಜಬಲ್ಪುರ್, ದೆಹಲಿ ನಂತರ ರಾಜ್ಕೋಟ್ನಲ್ಲೂ ಕೂಡ ಮೇಲ್ಛಾವಣಿ ಕುಸಿತವಾಗಿದೆ. ವಿಮಾನ ನಿಲ್ದಾಣಗಳಲ್ಲಿ ಬೆಳಕಿಗೆ ಬರ್ತಾ ಇದೆ ಸಾಲು ಸಾಲು ಅವಾಂತರಗಳು. ಮೂರು ದಿನಗಳಲ್ಲಿ ಮೂರು ಅವಾಂತರ ಬೆಳಕಿಗೆ ಬಂದಿದೆ. ದೆಹಲಿಯಲ್ಲಿ ಒಂದು ಜೀವ ಬಲಿಯಾಗಿದೆ. ಕಳೆದ ವರ್ಷವೇ ಉದ್ಘಾಟನೆಗೊಂಡಿದ್ದಂಥ ವಿಮಾನ ನಿಲ್ದಾಣದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. 31 ಜುಲೈ 2023 ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಮಾಡಲಾಗಿತ್ತು. 1405 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು ರಾಜ್ಕೋಟ್ನ ನಿಲ್ದಾಣ. ಒಂದು ವರ್ಷ ಪೂರೈಕೆಗೂ ಮುನ್ನವೇ ಕುಸಿದು ಬಿದ್ದ ನಿಲ್ದಾಣದ ಮೇಲ್ಛಾವಣಿ ನೋಡಿ. ಕಳಪೆ ಕಾಮಗಾರಿ ಯಾವ ರೀತಿಯಾಗಿ ನಡೆಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲು ಸಾಲು ಪ್ರಕರಣಗಳಿದೆ. ಒಂದನ್ನು ಮರೆಯೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇರೋದು. ಹೀಗೆ ಏರ್ಪೋರ್ಟ್ನ ಮೇಲ್ಛಾವಣಿಯೇ ಕುಸಿತಾ ಇದೆ ಅಂದರೆ ಇನ್ನೆಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೆಷ್ಟು ಮಟ್ಟಿಗೆ ಕಾಮಗಾರಿಗಳಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಮೂರು ದಿನಗಳಲ್ಲಿ ಮೂರು ಅವಾಂತರ ಕಣ್ಮುಂದೆ ನಡೆದಿದೆ ನೋಡಿ. 31 ಜುಲೈ 2023 ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಎಷ್ಟು ವರ್ಷ ಆಯಿತು? ಒಂದು 15 ವರ್ಷ ಆಯಿತಾ? 20 ವರ್ಷ ಆಯಿತಾ? ಇಲ್ಲ. ಅಷ್ಟು ಬೇಗಲೇ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ಅಂದರೆ ಏನು ಆತುರದಲ್ಲಿ ಮಾಡಿರ್ತಾರೋ, ಅಥವಾ ಬೇಕಾಬಿಟ್ಟಿ ಮಾಡಿರ್ತಾರೋ, ಅಥವಾ ಏನು ಕಥೆ ಅನ್ನೋದು ಪ್ರಶ್ನೆ. ಗುಜರಾತ್ನ ರಾಜ್ಕೋಟ್ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತವಾಗಿರುವಂಥದ್ದು, ದೆಹಲಿದೆ ಇನ್ನು ಯಾರೂ ಮರ್ತಿಲ್ಲ, ಅಲ್ಲೊಂದು ಜೀವ ಹೋಗಿದೆ, ಅದ್ರ ಬಗ್ಗೆನೇ ಇನ್ನೂ ಚರ್ಚೆ ಆಗ್ತಾ ಇದೆ. ಯಾಕೆ ಹೀಗಾಯಿತು, ಏನು ಕತೆ, ಯಾರ ವಿರುದ್ಧ ಕ್ರಮ ತಗೋಬೇಕು? ಒಂದು ಜೀವ ಹೋಗಿದೆಯಲ್ಲ, ಹಾಗಿದ್ರೆ ಈ ಜೀವಕ್ಕೆ ಯಾರು ಬೆಲೆ ಕೊಡ್ತಾರೆ, ಬೆಲೆ ತರ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿದೆ. ಇದರ ನಡುವೆ ಈಗ ಇನ್ನೊಂದು ಪ್ರಕರಣ. ಒಟ್ಟು 3 ದಿನದಲ್ಲಿ 3 ಅವಾಂತರಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗಿದ್ರೆ ಸುಮ್ಮನೆ ನಾವು ಅಭಿವೃದ್ಧಿ ಆಗಿದೆ, ನಾವು ತುಂಬ ಟೆಕ್ನಿಕಲಿ ಮುಂದುವರೆದು ಬಿಟ್ಟಿದ್ದೀವಿ, ಇದನ್ನೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀವ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿನದಲ್ಲಿ 3 ಹ್ಯಾಟ್ರಿಕ್ ಅನ್ನು ಬಾರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಲೇವಡಿ ಮಾಡಿದೆ. 27ನೇ ತಾರೀಕಿನಂದು ಜಬಲ್ಪುರದ ದುಮ್ನಾ ವಿಮಾನ ನಿಲ್ದಾಣದಲ್ಲಿ ಕುಸಿತ ಕಂಡಿತ್ತು. 28ನೇ ತಾರೀಕಿನಂದು ದೆಹಲಿ ಏರ್ಪೋರ್ಟ್ ಟರ್ಮಿನಲ್ 1ರಲ್ಲಿ ಕುಸಿತ ಕಾಣುತ್ತೆ. ಇವತ್ತು ಗುಜರಾತ್ನ ರಾಜ್ಕೋಟ್ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ ಆಗಿದೆ. ಸಾಮಾಜಿಕ ಖಾತೆ ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಈ ರೀತಿಯಾಗಿ ಕಿಡಿಕಾರಿದೆ. ಸೊ ಬ್ಯಾಕ್ ಟು ಬ್ಯಾಕ್ 3 ಪ್ರಕರಣ ಆಗಿರೋದ್ರಿಂದ ಇದೊಂದು ಹ್ಯಾಟ್ರಿಕ್ ಸಾಧನೆ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯವಾಡ್ತಾ ಇದೆ ಕಾಂಗ್ರೆಸ್. ತನ್ನ ಎಕ್ಸ್ ಖಾತೆಯಲ್ಲಿ ಈ ಒಂದು ವಿಚಾರವನ್ನು ಹಂಚಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಲೇವಡಿ ಮಾಡಿ ಟ್ವೀಟನ್ನು ಮಾಡಿದೆ. 27ನೇ ತಾರೀಕಂದು ಜಬಲ್ಪುರದ ದುಮ್ನಾ ವಿಮಾನ ನಿಲ್ದಾಣದಲ್ಲಿ ಕುಸಿತ ಆಗಿತ್ತು. ಆನಂತರ ದೆಹಲಿ, ಈಗ ನೋಡಿದರೆ ಇಲ್ಲಿ. ಏನಿದು ಕತೆ? 1 ವರ್ಷ 2 ವರ್ಷದೊಳಗಡೆ ಈ ಥರದೊಂದು ಪರಿಸ್ಥಿತಿ ಆಗ್ತಿದೆ ಅಂತಂದರೆ ಹಾಗಿದ್ರೆ ಏನು ಅಭಿವೃದ್ಧಿ, ಏನು ಕಾಮಗಾರಿ ಅನ್ನೋದು ಪ್ರಶ್ನೆ. ಸಾಮಾಜಿಕ ಖಾತೆ ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಎಸ್ ನೋಡಿ, 3 ದಿನದಲ್ಲಿ 3 ಘಟನೆಗಳು, 3 ಅವಘಡಗಳು ಸಂಭವಿಸಿರೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಭ್ರಷ್ಟಾಚಾರ ಅನ್ನೋದು ಎಷ್ಟು ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಥರದ ಕಳಪೆ ಕಾಮಗಾರಿಗಳನ್ನು ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಈ ಥರದ ಅವಘಡಗಳು ಸಂಭವಿಸಿದಾಗ ಹಲವು ಸಾವು ನೋವುಗಳು ಸಂಭವಿಸ್ಬಿಟ್ರೆ ಅದಕ್ಕೆ ಹೊಣೆ ಯಾರು, ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ ನೋಡಿ. ಕರ್ನಾಟಕದಲ್ಲೂ ಕೂಡ 40% ಸರ್ಕಾರ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಗಂಭೀರವಾದಂಥ ಆರೋಪ ಮಾಡಿತ್ತು. ಅಂದರೆ ಎಲ್ಲ ಕಾಮಗಾರಿಯಲ್ಲೂ ಕೂಡ ಕಳಪೆ ಆಗ್ತಾ ಇದೆ ಅಂತ. ಸೊ ಈಗ ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 3 ದಿನದಲ್ಲಿ 3 ಕಡೆ ಈ ರೀತಿಯಾಗಿ ಮೇಲ್ಛಾವಣಿ ಕುಸಿದು ಬೀಳುತ್ತೆ ಅಂತ ಅಂದರೆ ಅದಕ್ಕೆ ಹೊಣೆ ಯಾರು, ಈ ಪ್ರಶ್ನೆಯನ್ನು ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ, ಆಪ್ ಕೂಡ ಮಾಡ್ತಾ ಇದೆ. ಮೋದಿಯವರು 3 ದಿನದಲ್ಲಿ 3 ಹ್ಯಾಟ್ರಿಕ್ ಬಾರಿಸ್ಬಿಟ್ಟಿದ್ದಾರೆ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ. ಯಾಕಂದರೆ ಮೋದಿಯವರು ಅಧಿಕಾರ ವಹಿಸ್ಕೊಂಡ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅಲ್ಲಿವರೆಗೂ ಭಾರತ ಅಭಿವೃದ್ಧಿನೇ ಆಗಿಲ್ಲ. ಈಗೆಲ್ಲ ಮೋದಿ ಬಂದ ಮೇಲೇ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಸ್ ಸ್ಟ್ಯಾಂಡು ಇದೆಲ್ಲ ಆಗ್ತಾ ಇರೋದು ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಕುಸಿದು ಬೀಳ್ತಾ ಇದೆ,
ಸೇತುವೆಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಬಿರುಕು ಬಿಟ್ಕೊಂಡಿರೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತಾ ಇದ್ವಿ. ಈ ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಪ್ರಮುಖವಾಗಿ ನೇರವಾಗಿ ನೋಡ್ಬೋದು ಅಷ್ಟರ ಮಟ್ಟಿಗೆ ಸಾಕ್ಷಿಗಳು ಸಿಗ್ತಾ ಇದೆ. ಸೊ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಈಗ ಉತ್ತರ ಕೊಡೋದಕ್ಕೆ ಯಾರಾದರೂ ರೆಡಿ ಇದ್ದಾರಾ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಟ್ವೀಟ್ ಮಾಡಲಾಗಿದೆ. ನೋಡಿ, ಮೂರು ಪ್ರತ್ಯೇಕ ಪ್ರಕರಣಗಳು ನೀವು ಗಮನಿಸ್ತಾ ಇದ್ದೀರಾ. ಮೊದಲ ವಿಂಡೋ, ಎರಡನೇ ವಿಂಡೋ ಮತ್ತು ಮೂರನೇ ವಿಂಡೋ. ಒಂದು ರಾಜ್ಕೋಟ್ದು, ಇನ್ನೊಂದು ಜಬಲ್ಪುರದ್ದು, ಇನ್ನೊಂದು ದೆಹಲಿಯದ್ದು. ಈ ಮೂರೂ ಕಡೆಯೂ ಕೂಡ ಇದೇ ಕತೆ, ಮೇಲ್ಛಾವಣಿ ಕುಸಿದು ಬಿದ್ದಿರೋದು. ಮತ್ತು ಈ ವಿಮಾನ ನಿಲ್ದಾಣಗಳಾಗಿರ್ಬೋದು, ಈ ಕಟ್ಟಡಗಳಾಗಿರ್ಬೋದು, ಇದನ್ನು ನಿರ್ಮಿಸಿ ಏನೊಂದು 20-25 ವರ್ಷ ಆಗಿಲ್ಲ. ಹೌದಪ್ಪ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ನಿರ್ಮಾಣ ಮಾಡಿದ್ರು, ಈಗ ಇದೋಗಿದೆ ಅಂತ ಅಲ್ಲ, ಒಂದೆರಡು ವರ್ಷಗಳಾಗಿದೆ ಅಷ್ಟೇ. ಮೋದಿ ಸರ್ಕಾರದ ಭ್ರಷ್ಟಾಚಾರದ ಮತ್ತೊಂದು ಮುಖವಾಡ ಕಳಚಿದೆ. ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಜಬಲ್ಪುರ, ದೆಹಲಿ, ನಂತರ ರಾಜ್ಕೋಟ್ನಲ್ಲೂ ಕೂಡ ಮೇಲ್ಚಾವಣಿ ಕುಸಿತವಾಗಿದೆ. ಮೋದಿ ಅವರೇ, ನೀವೆಷ್ಟು ತಿಂದಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರಿಗೆ ಎಷ್ಟೆಷ್ಟು ತಿನ್ನಿಸಿದ್ದೀರಿ, ಎಲ್ಲೆಲ್ಲಿ ಉದ್ಘಾಟನೆ ಮಾಡಿದ್ದೀರಿ ಹೇಳಿ. ಜನ ಅಲ್ಲಿಗೆ ಹೋಗುವುದು ಬಿಡ್ತಾರೆ, ಜನ ತಮ್ಮ ಜೀವ ಕಳೆದುಕೊಳ್ಳುವುದು ತಪ್ಪುತ್ತೆ ಅಂತ ಪ್ರಧಾನಿಗೆ ಆ್ಯಪ್ ಲೇವಡಿಯನ್ನು ಮಾಡಿದೆ. ಎಸಿ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ. ಈ ಒಂದು ವಾರದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮೋದಿ ಸರ್ಕಾರದ ಅತ್ಯುನ್ನತ ಸಾಧನೆಗಳು ಅಥವಾ ಅಭಿವೃದ್ಧಿಗಳು ಅಂತ ಬಿಂಬಿಸಲಾಗಿತ್ತು. ಅದು ಬ್ರಿಡ್ಜ್ ಆಗಿರ್ಬೋದು ಅಥವಾ ಏರ್ಪೋರ್ಟ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು, ಕುಸಿದು ಬೀಳ್ತಾ ಇದೆ, ಬಿರುಕು ಬೀಳ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ಏನಾದರೂ ಅಮಾಯಕ ಜೀವಗಳು ಹೋದರೆ, ಈಗ ದೆಹಲಿಯಲ್ಲಿ ಒಂದು ಜೀವ ಹೋಗಿದೆ, ಅದಕ್ಕೆಲ್ಲ ಯಾರು ಬೆಲೆ ತರ್ತಾರೆ? ನೀತಿ ಪ್ರಮುಖವಾಗಿ ಪ್ರಸ್ತುತವಾಗಿ ನಡೀತಾ ಇರುವಂತಹ ಘಟನೆಗಳನ್ನು ನೋಡಿದಾಗ, ಯಾಕಂದರೆ ಏರ್ಪೋರ್ಟ್ ಮಾತ್ರ ಅಲ್ಲ, ಬಿಹಾರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿ ಇರುವಂತಹ ಮೇಲ್ಸೇತುವೆಗಳೇನಿದ್ದಾವೆ, ಒಂಬತ್ತು ದಿನದಲ್ಲಿ ಒಟ್ಟು 5 ಮೇಲ್ಸೇತುವೆಗಳು, ಅದು ಕೂಡ ನಿರ್ಮಾಣ ಹಂತದಲ್ಲಿ ಇರುವಂಥದ್ದು ಕುಸಿತ ಆಗಿದೆ ಕಳೆದ 9 ದಿನಗಳಲ್ಲಿ. ಇನ್ನು ಅದೇ ರೀತಿಯಾಗಿ ವಿಮಾನ ನಿಲ್ದಾಣಗಳನ್ನು ತೆಗೆದುಕೊಂಡಾಗ ಕೂಡ 3 ದಿನಗಳಲ್ಲಿ ಕೇಂದ್ರ ಸರ್ಕಾರ ಹ್ಯಾಟ್ರಿಕ್ ಬಾರಿಸುವಂತಹ ಕೆಲಸವನ್ನು ಮಾಡಿದೆ. 3 ಏರ್ಪೋರ್ಟ್ಗಳ ಒಂದು ಮೇಲ್ಛಾವಣಿ ಕುಸಿದು ಬೀಳುವಂತಹ ಘಟನೆಗಳು ನಡೆದಿದ್ದಾವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಭಿಯಾನ ಕೂಡ ನಡೀತಾ ಇದೆ, ಅದೇ ರೀತಿಯಾಗಿ ಟ್ವಿಟರ್ ಟ್ರೆಂಡ್ ಕೂಡ ನಡೀತಾ ಇದೆ. ಜನ ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಜನ ಹೇಳ್ತಾ ಇರುವಂಥದ್ದು, ಪಶ್ಚಿಮ ಬಂಗಾಳದಲ್ಲಿ ಒಂದು ಸೇತುವೆ ಕುಸಿತು ಅಂತಂದರೆ ನೀವು ಆ್ಯಕ್ಟ್ ಆಫ್ ಫ್ರಾಡ್ ಅಂತ ಅದನ್ನು ಕರಿತೀರಿ. ಪ್ರಧಾನಿ ನರೇಂದ್ರ ಮೋದಿಯವರೇ ಭ್ರಷ್ಟಾಚಾರದಲ್ಲಿ, ಅದೇ ರೀತಿಯಾಗಿ ನ್ಯೂ ಇಂಡಿಯಾ ಅಂತ ನೀವೇನು ಹೇಳ್ತಾ ಇದ್ದೀರಿ, ಆ ನ್ಯೂ ಇಂಡಿಯಾದಲ್ಲಿ ಭ್ರಷ್ಟಾಚಾರವೇ ನಿಮ್ಮ ಗ್ಯಾರಂಟಿ, ಮೋದಿಗೆ ಗ್ಯಾರಂಟಿ ಅಂತ ನೀವೇನು ಹೇಳ್ತಾ ಇದ್ರಿ, ಅದು ಭ್ರಷ್ಟಾಚಾರವೇ ಮೋದಿಯವರ ಗ್ಯಾರಂಟಿ ಅಂತ ನೀವೇನಾದರೂ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ರಾ? ಈ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬೇರೆ ರಾಜ್ಯದಲ್ಲಾದರೆ ನೀವು ಆ್ಯಕ್ಟ್ ಆಫ್ ಫ್ರಾಡ್ ಅಂತ ಹೇಳ್ತೀರಿ, ಹಾಗಾದರೆ ಈಗ ನಿಮ್ಮ ಆಡಳಿತದಲ್ಲಿ ಆಗ್ತಾ ಇದೆಯಲ್ಲ, ಇದೆಲ್ಲವೂ ಆ್ಯಕ್ಟ್ ಆಫ್ ಫ್ರಾಡಾ ಅಥವಾ ನಿಮ್ಮ ಸ್ನೇಹಿತರಿಗೆ ನೀವು ಲಾಭ ಮಾಡೋದಕ್ಕೆ ಏನಾದರೂ ಈ ರೀತಿಯಾದಂತಹ ಭ್ರಷ್ಟಾಚಾರಗಳನ್ನು ಮಾಡಿದ್ದೀರಾ ಅಂತ ಒಂದೆಡೆ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಈಗ ಪ್ರಶ್ನೆಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷ ಕೆಲಸವನ್ನು ಮಾಡುವಂತಹ ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಷಯವನ್ನು ನಾವು ನೋಡಬೇಕಾಗತ್ತೆ ನೀತಿ. 3 ಏರ್ಪೋರ್ಟ್ಗಳ ಮೇಲ್ಛಾವಣಿಗಳು ಕುಸಿತ ಆಗಿದೆ. ಈ 3 ಏರ್ಪೋರ್ಟ್ಗಳಿಗೆ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ, ಅದರಲ್ಲೂ ನಾವು ದೆಹಲಿಯ ವಿಮಾನ ನಿಲ್ದಾಣ ನೋಡಿದಾಗ, ಈ ದೆಹಲಿಯ ವಿಮಾನ ನಿಲ್ದಾಣದ ಟರ್ಮಿನಲ್ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದ ಟಾಪ್ 10 ಅತಿ ದೊಡ್ಡ ಏನು ಟರ್ಮಿನಲ್ಗಳೇನಿದ್ದಾವೆ, ಆ ಟರ್ಮಿನಲ್ಗಳಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಟರ್ಮಿನಲ್. ಅದರಲ್ಲೂ ಭಾರತ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಸೆಡ್ ಹೊಡೆದು, ಇಲ್ಲ ನಾವೂ ಕೂಡ ಸ್ವದೇಶೀಯವಾಗಿ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ, ನಮ್ಮಲ್ಲೂ ಕೂಡ ಟೆಕ್ನಾಲಜಿ ಇದೆ, ನಾವು ಆತ್ಮನಿರ್ಭರರಾಗ್ತಾ ಇದ್ದೀವಿ, ಇದು ಹೊಸ ಭಾರತ, ಈ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ಅಂತ ಸ್ವದೇಶೀಯವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ 1 ವರ್ಷದ ಹಿಂದೆ ನಿರ್ಮಾಣ ಆಗಿರುವಂತಹ ರಾಜ್ಕೋಟ್ನ ಏರ್ಪೋರ್ಟ್ ಏನಿದೆ, ಅದರ ಒಂದು ಹಣೆ ಬರಹ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಕೇವಲ ಭಾರತದ ಮಟ್ಟದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ದೇಶದ ಟೆಕ್ನಾಲಜಿ, ನಮ್ಮ ದೇಶದ ಆತ್ಮನಿರ್ಭರತೆ, ಇದೆಲ್ಲವೂ ಕೂಡ ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುವಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ಭಾರತದ ಉತ್ಪನ್ನಗಳೇನಿದ್ದಾವೆ, ಭಾರತದ ಟೆಕ್ನಾಲಜಿ ಏನಿದೆ, ಇದರ ಮೇಲೆ ಸಂಶಯ ಪಡುವಂತಹ ಒಂದು ಸಂದರ್ಭ ಈಗ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಈಗ ಪ್ರಮುಖ ಪ್ರಶ್ನೆ ಬರುವಂಥದ್ದು, ಇಷ್ಟೆಲ್ಲ ಘಟನಾವಳಿಗಳು ಆಗ್ತಾ ಇದ್ರೂ ಕೂಡ
ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಅದೇ ರೀತಿಯಾಗಿ ರೈಲ್ವೆಗಳಲ್ಲಿ ಆಗ್ತಾ ಇರುವಂತಹ ಅಪಘಾತ, ಇನ್ನು ನಿರ್ಮಾಣ ಹಂತದಲ್ಲಿ ಇರುವಂತಹ ಬ್ರಿಡ್ಜ್ಗಳು ಕುಸಿತ ಆಗ್ತಾ ಇರುವಂಥದ್ದು, ಈಗ ಏರ್ಪೋರ್ಟ್ಗಳ ಒಂದು ಮೇಲ್ಛಾವಣಿ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ 3 ದಿನಗಳವರೆಗೆ 3 ಏರ್ಪೋರ್ಟ್ಗಳ ಮೇಲ್ಛಾವಣಿ ಕುಸಿತ ಆಗುತ್ತೆ. ಇದೆಲ್ಲದಕ್ಕೂ ಹೊಣೆಗಾರರು ಯಾರು? ಯಾರಿದಕ್ಕೆ ಉತ್ತರ ಕೊಡಬೇಕು? ಈವರೆಗೂ ಕೂಡ ಸರ್ಕಾರದ ಯಾವುದೇ ವ್ಯಕ್ತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ, ಸಾರ್ವಜನಿಕರ ಪ್ರಶ್ನೆಗೂ ಉತ್ತರ ಕೊಡದೆ ಮೌನ ತಳೆಯುವಂತಹ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ